ಸೇವಕ ನನ್ನನ್ನು ಬಂಧಿಸಿ ಅನ್ನುವ ಕಿಚ್ಚು ಹೆಚ್ಚಾಗ್ತಾ ಇದೆ. ಬಿಜೆಪಿಯಿಂದ ರಾಜ್ಯಾದ್ಯಂತ ಬೃಹತ್ ಅಭಿಯಾನವನ್ನ ಮಾಡಲಾಗ್ತದೆ. ಠಾಣೆ ಮುಂದೆ ಧರಣಿ ಕುಳಿತಂತಹ ಬಿಜೆಪಿ ನಾಯಕರು ಅರೆಸ್ಟ್ ಆಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಪಿಸಿ ಮೋಹನ್, ಶಾಸಕ ಸುರೇಶ್ ಕುಮಾರ್, ಮಾಜಿ ಸಚಿವ ರಾಮಚಂದ್ರೇಗೌಡ, ಎಂಎಲ್ಸಿ ರವಿಕುಮಾರ್ ಸೇರಿದಂತೆ ಹಲವು ನಾಯಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಎದುರು ಅಶೋಕ್ ನೇತೃತ್ವದಲ್ಲಿ ಧರಣಿ ಕೂರಲಾಗಿತ್ತು. ಇನ್ನು ಮಲ್ಲೇಶ್ವರಂ ಠಾಣೆ ಎದುರು ಸುರೇಶ್ ಕುಮಾರ್ ಧರಣಿಯನ್ನ ನಡೆಸಿದ್ರು. ಧರಣಿಯಲ್ಲಿ ಭಾಗಿಯಾಗಿದ್ದಂತಹ ಬಿಜೆಪಿ ಕಾರ್ಯಕರ್ತರನ್ನ ಕೂಡ ಅರೆಸ್ಟ್ ಮಾಡಿರುವಂತದ್ದು. ಧರಣಿ ಕುಳಿತ ನಾಯಕರನ್ನ ಬಂಧಿಸಿದ್ದಾರೆ ಪೊಲೀಸರು. 31 ವರ್ಷದ ಹಳೆಯ ಕೇಸನ್ನ ರಿಓಪನ್ ಮಾಡಿ ಸದ್ಯ ಕರಸೇವಕರನ್ನ ಅರೆಸ್ಟ್ ಮಾಡಿರುವಂತಹ ಪ್ರಕರಣವನ್ನ ಖಂಡಿಸಿ ಸದ್ಯ ರಾಜ್ಯಾದ್ಯಂತ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ರಿಲೀಸ್ ಮಾಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಈಗಾಗಲೇ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಧರಣಿ ಕೂತಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆ ಎದುರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಧರಣಿಯನ್ನ ಕೂರಲಾಗಿತ್ತು. ಇದಕ್ಕೆ ಸಂಸದ ಪಿಸಿ ಮೋಹನ್ ಸೇರಿದಂತೆ ಹಲವರು ಸಾಥ್ನ ಕೂಡ ಕೊಟ್ಟಿದ್ರು. ಯಾರೆಲ್ಲ ಧರಣಿಯಲ್ಲಿ ಭಾಗಿಯಾಗಿದ್ರು ಅವರನ್ನೆಲ್ಲ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈಗಾಗಲೇ ಮಲ್ಲೇಶ್ವರಂ ಠಾಣೆಯ ಎದುರು ಧರಣಿ ಕೂತಿದ್ದಂತಹ ಶಾಸಕ ಸುರೇಶ್ ಕುಮಾರ್ ಅವರನ್ನ ಕೂಡ ಬಂಧಿಸಲಾಗಿರುವಂತದ್ದು. ಅವರಿಗೆ ಸಾಥ್ನ ಕೊಟ್ಟಂತಹ ಮಾಜಿ ಸಚಿವ ರಾಮಚಂದ್ರೇಗೌಡ ಅವರಾಗಿರಬಹುದು, ಅನೇಕ ಬಿಜೆಪಿ ನಾಯಕರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಯಾರೆಲ್ಲ ಠಾಣೆಯ ಮುಂದೆ ಧರಣಿ ಕೂತು ಆಗ್ರಹಿಸ್ತಾ ಇದ್ರು, ಶ್ರೀಕಾಂತ್ ಪೂಜಾರಿ ಅವರನ್ನ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಿದ್ರು, ಅಂತಹ ಬಿಜೆಪಿ ನಾಯಕರನ್ನ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ನಾಯಕರು ಈಗಾಗಲೇ ರಾಜ್ಯಾದ್ಯಂತ ತಮ್ಮ ಕಿಚ್ಚನ್ನ ಹೆಚ್ಚು ಮಾಡಿರುವಂತದ್ದು. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವಂತಹ ಅಭಿಯಾನವನ್ನ ಶುರು ಮಾಡಿಕೊಂಡಿರುವಂತಹ ಬಿಜೆಪಿ ನಾಯಕರು ಪ್ರಮುಖ ಠಾಣೆಗಳ ಮುಂದೆ ಧರಣಿಯನ್ನ ಕೂರ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆ ಎದುರು ಧರಣಿಯನ್ನ ಮಾಡ್ತಾ ಇದ್ದಂತಹ ಆರ್ ಅಶೋಕ್ ಅವರಿಗೆ ಸಾಥ್ನ ಕೊಡ್ತಿದ್ದಂತಹ ಎಂಎಲ್ಸಿ ರವಿಕುಮಾರ್ ಹಾಗೆ ಸಂಸದ ಪಿಸಿ ಮೋಹನ್ ಅವರಿಂದ ಹಿಡಿದು ಯಾರೆಲ್ಲ ಕಾರ್ಯಕರ್ತರು ಅವರಿಗೆ ಸಾಥ್ನ ಕೊಟ್ಟರು ಎಲ್ಲರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ನಿನ್ನೆ ಕೂಡ ಸಿಟಿ ರವಿ ಅವರಾಗಿರಬಹುದು, ಶಾಸಕ ಸುನೀಲ್ ಕುಮಾರ್ ಅವರಾಗಿರಬಹುದು ಧರಣಿಯನ್ನ ಮಾಡಿದ್ರು. ಸುನೀಲ್ ಕುಮಾರ್ ಅವರು ಸದಾಶಿವನಗರದಲ್ಲಿ, ಹಾಗೆ ಸಿಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು, ಸ್ಟೇಷನ್ ಮುಂಭಾಗದಲ್ಲಿ ಧರಣಿಯನ್ನ ಕೂತಿದ್ರು. ಸೊ ಇವತ್ತು ಪ್ರತಿಭಟನೆಯನ್ನ ಮುಂದುವರಿಸಲಾಗಿರುವಂತದ್ದು. ನಾನು ಕೂಡ ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ಅಭಿಯಾನವನ್ನ ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿ ಬೃಹತ್ ಅಭಿಯಾನವನ್ನ ಸ್ಟಾರ್ಟ್ ಮಾಡಿರುವಂತದ್ದು ಕರಸೇವಕರ ಬಂಧನವನ್ನ ಖಂಡಿಸಿ. ಅಂದ್ರೆ 31 ವರ್ಷದ ಹಳೆಯ ಕೇಸ್ ರಾಮ ಜನ್ಮಭೂಮಿ ಗಲಾಟೆ ಪ್ರಕರಣವನ್ನ ಮತ್ತೆ ರಿಓಪನ್ ಮಾಡಿ ಸದ್ಯ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದನ್ನ ಖಂಡಿಸಿ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಪ್ರತಿಭಟನೆ ಧರಣಿಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ಆದಷ್ಟು ಬೇಗ ರಿಲೀಸ್ ಮಾಡಬೇಕು, ರಿಲೀಸ್ ಮಾಡುವವರೆಗೂ ಕೂಡ ನಮ್ಮ ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿ ಪ್ರತಿಭಟನೆ ಧರಣಿಯನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀವಿ. ನೆನೆ ನಾನು ಕೂಡ ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ಸುನೀಲ್ ಕುಮಾರ್ ಅವರು ಕೂಡ ಪ್ರತಿಭಟನೆಯನ್ನ ಅಂದ್ರೆ ಸ್ಟೇಷನ್ ಮುಂದೆ ಧರಣಿಯನ್ನ ಕೂತಿದ್ರು. ನಿನ್ನೆ ಸದಾಶಿವನಗರ ಠಾಣೆಯ ಎದುರು ಅವರ ಧರಣಿಯನ್ನ ನಡೆಸಿದ್ರು. ಇವತ್ತು ಆರ್ ಅಶೋಕ್ ಅವರಾಗಿರಬಹುದು, ಶಾಸಕ ಸುರೇಶ್ ಕುಮಾರ್ ಅವರಾಗಿರಬಹುದು, ಸಾಕಷ್ಟು ಜನ ಬಿಜೆಪಿ ನಾಯಕರು ಠಾಣೆಗಳ ಮುಂಭಾಗದಲ್ಲಿ ಕೂತು ಧರಣಿಯನ್ನ ಮಾಡಿದ್ದಾರೆ. ಧರಣಿ ನಿರತ ಆರ್ ಅಶೋಕ್ ಅವರಾಗಿರಬಹುದು, ಸುರೇಶ್ ಕುಮಾರ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಡವರನ್ನ ಬಂಧಿಸ್ತಿರಲ್ಲ, ನಮ್ಮನ್ನು ಬಂಧಿಸಿ. ನಾನು ಕರಸೇವಕ, ಯಡಿಯೂರಪ್ಪನವರು ಕರಸೇವಕ, ಪಿಸಿ ಮೋಹನ್, ನಮ್ಮ ರವಿಕುಮಾರ್ ಅವರು ಎಲ್ಲ ನಾವು ಆ ಹೋರಾಟದಿಂದ ಬಂದಂತವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕರಸಭೆಯಲ್ಲಿ ಪಾಲ್ಗೊಂಡಿದ್ದಂತವ್ರು. ನಿಮ್ ತಾಕತ್ ಇದೆಯನ್ರಿ? ಯಾರೋ ಬಡಪಾಯಿಗಳನ್ನ, ಆಟೋ ರಿಕ್ಷಾ ಓಡೋ ಡ್ರೈವರ್ ಅನ್ನ
ಅಭಾವಕ್ಕೆ ಆಪರೇಷನ್ ಆಗಿ ಓಡಾಡೋ ಸ್ಥಿತಿಯಲ್ಲೂ ಇಲ್ಲ. ಅಂತವ್ರ ಮೇಲೆ ನೀವು ಬ್ರಹ್ಮಾಸ್ತ್ರ ಬಿಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ ಕಾಂಗ್ರೆಸ್ ಅವ್ರಿಗೆ? ಎಷ್ಟ್ ಜನ ಬಂಧಿಸಾಗ ನಿಮ್ ತಾಕತ್ ಇದ್ರಿ? ಒಬ್ಬ ಕರಸೇವಕನಿಗೆ ಎಷ್ಟು ಕಿರುಕುಳ ಕೊಡ್ಬೋದು ಅಷ್ಟು ಕಿರುಕುಳವನ್ನ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ, ನಿಮ್ಮ ಸೋನಿಯಾ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ? ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ? ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ಹೇಳಿ. ನಿಮ್ ಕಾಂಗ್ರೆಸ್ ಅವರು ಲಕ್ಷಾಂತರ ಜನಗಳ ಮೇಲೆ ಸಾವಿರಾರು ಕೇಸ್ ಇದೆ, ಸಾವಿರಾರು ಕೇಸ್ ಇದೆ, ಕ್ರಿಮಿನಲ್ ಕೇಸ್ಗಳಿದೆ, ಅಬ್ಸ್ಕ್ಯಾಂಡಿಂಗ್ ಕೇಸ್.